ಇವತ್ತು ನಾನು ಶ್ರೀಮತಿ ಸ್ವರ್ಣ ಸ್ವಾಮಿಯವರ ಜೊತೆ ಒಂದು ಸ್ಪೆಷಲ್ ಆಗಿರತಕ್ಕಂಥ ಸ್ವೀಟ್ ಮಾಡ್ತೇನೆ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಗಾಜರ್ ಗುಲ್ ಚಾಂದನಿ ಅಂತ. ಓಕೆ, ನಾನು ಬ್ರೇಕ್ ಮುಂಚೆ ಇದನ್ನು ಹುರ್ಕೋಬೇಕು ಅಂತ ಹೇಳಿದ್ದೆ, ಹುರಿದಿದ್ದಾಯಿತು. ಈಗ ಇನ್ನೊಂದು ಬಾಣಲೆ ಇಟ್ಕೊಳ್ಳಿ, ಇದಕ್ಕೆ ಕ್ಯಾರೆಟ್ ಹಾಕೋಣ. ಓಕೆ, ಅದನ್ನು ಹುರಿಬೇಕಾ? ಸಣ್ಣದಾಗಿ ತುರಿದಿರೋ ಕ್ಯಾರೆಟ್ ಹಾಕಿ ಚೆನ್ನಾಗಿ ಹುರಿಬೇಕು, ಅದು ಅದರ ತೇವಾಂಶ ಹೋಗೋವರೆಗೂ ಅದನ್ನು ಹುರಿಬೇಕು. ಇದು ಬಹಳ ಮುಖ್ಯ. ಹೀಗೆ ಹುರಿದ್ರೆ ಕ್ಯಾರೆಟಿನ ಹಸಿ ವಾಸನೆ ಇರಲ್ಲ, ಕ್ಯಾರೆಟಿನ ಒಂದು ತರಕಾರಿ ವಾಸನೆ ಇರುತ್ತಲ್ಲ ಅದಿರಲ್ಲ, ಆ ಘಮ ಇರಲ್ಲ. ತುಪ್ಪ ಏನು ಹಾಕೋ? ಏನು ಬೇಡ, ಹಾಗೆ ಡ್ರೈ ಆಗಿ ಹುರಿ. ತುಪ್ಪ ಹಾಕಿದ್ರೆ ಏನಾಗುತ್ತೆ, ಅದು ಎಣ್ಣೆ ಇರುತ್ತಲ್ವ, ಅದು ಅದನ್ನು ಮೀರಿ ನೀರಿನ ಅಂಶ ಹೊರಗೆ ಬರಬೇಕು, ಲೇಟ್ ಆಗ್ಬಿಡುತ್ತೆ. ಓಕೆ, ಇದು ಚೆನ್ನಾಗಿ ಹುರಿದಿದ್ದಾಯಿತು ನೋಡಿ, ಕಲರ್ ಚೇಂಜ್ ಆಯಿತು ಪೂರ್ತಿ. ಓಕೆ, ಈಗ ಇದಕ್ಕೆ ಸಕ್ಕರೆ ಹಾಕೋಣ. ಈಕ್ವಲ್ ಅಥವಾ ಕಡಿಮೆ ಹಾಕೋದು ನಡೆಯುತ್ತೆ, ಬಿಕಾಸ್ ಕ್ಯಾರೆಟು ಸ್ವೀಟ್ ಇರೋದ್ರಿಂದ ಈಕ್ವಲ್ ಹಾಕಿದ್ರೆ ತುಂಬ ಸ್ವೀಟ್ ಆಗ್ಬಿಡ್ಬೋದು, ಅದು ಅವ್ರ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಇದು ಸಕ್ಕರೆ ಕರಗೋವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು. ಸಕ್ಕರೆ ಕರಗೋವರೆಗೂ ಇದನ್ನು ಹುರಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು, ಹಲೋ. ಓ ನಮಸ್ಕಾರ, ಚೆನ್ನಾಗಿದ್ದೀರಾ ಶ್ರುತಿ ನಾಯ್ಡು ಅವರು? ಹಾಂ ಹಾಂ. ಅಯ್ಯೋ ದೇವ್ರೆ, ನಿಮ್ಮ ಅತ್ತೆ ಮಗಳಾ? ಒಂದು ನಿಮಿಷ ರೀ, ಏನು ಮುಖ ಎಲ್ಲ ಫುಲ್ ಪಿಂಪಲ್ಸ್ ಆಗ್ಬಿಟ್ಟಿದ್ಯಾ? ಒಂದು ನಿಮಿಷ ನನ್ನ ಹೆಂಡತಿ ಫೋನ್ ಕೊಡ್ತೀನಿ, ಅವಳು ಇದಕ್ಕೆ ಏನು ಮೆಡಿಸನ್ ತೊಗೊಂಡ್ರೆ ಕರೆಕ್ಟಾಗಿ ಕ್ಯೂರ್ ಆಗುತ್ತೆ ಅನ್ನೋದನ್ನು ಹೇಳ್ಬಿಡ್ತಾಳೆ. ಒಂದು ನಿಮಿಷ ರೀ ರೋಹಿಣಿ. ಏನ್ರಿ? ನಮ್ಮ ಶ್ರುತಿ ನಾಯ್ಡು ಅತ್ತೆ ಮಗಳಿಗೆ ಮುಖ ಎಲ್ಲ ಏನೋ ತುಂಬ ಮೊಡವೆಗಳಾಗ್ಬಿಟ್ಟಿದೆಯಂತೆ, ಏನು ಔಷಧಿ ಹಚ್ಕೊಂಡ್ರು ಹೋಗ್ತಾ ಇಲ್ವಂತೆ. ನಾನು ಔಷಧಿ ಹೇಳ್ತೀನಿ ಕೊಡಿ. ಹಲೋ, ಹಾಂ, ಪಿಂಪಲ್ಸ್ ಆಗಿದ್ದರೆ ಶ್ರೀಗಂಧ, ಪನ್ನೀರು, ಆಮೇಲೆ ಅರಿಶಿನ ಮೂರನ್ನೂ ಮಿಕ್ಸ್ ಮಾಡಿಬಿಟ್ಟು ಮುಖಕ್ಕೆ ಪ್ಯಾಕ್ ಥರ ಹಾಕ್ಕೊಂಡು ಆಮೇಲೆ ತೊಳ್ಕೋಬೇಕು. ಈ ಥರ ಆಗಾಗ ಮಾಡ್ತಾಯಿದ್ರೆ ಪಿಂಪಲ್ಸ್ ಎಲ್ಲ ಬೇಗ ಹೊರಟೋಗುತ್ತೆ. ಹಾಂ ಓಕೆ. ಕೇಳಿಸ್ಕೊಂಡ್ರಲ್ಲ, ಮುಖದಲ್ಲಿ ಪಿಂಪಲ್ಸ್ ಆಗಿ ಅದ್ರ ಕಲೆಗಳು ಹಾಗೆ ಉಳ್ಕೊಂಡಿದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಅರಿಶಿನ, ಶ್ರೀಗಂಧ ಮತ್ತು ಪನ್ನೀರು ಈ ಮೂರನ್ನು ಹದವಾಗಿ ಕಲಸಿ ಪೇಸ್ಟ್ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಬಿಡಿ, ಆಮೇಲೆ ಮುಖ ತೊಳ್ಕೊಳ್ಳಿ. ಮುಖ ಫ್ರೆಶ್ ಆಗಿರುತ್ತೆ. ಪಿಂಪಲ್ ಮಾಯ, ಕಲೆ ಮಾಯ. ಕಿವಿ ಮಾತು ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ ದಸರಾ ಸ್ಪೆಷಲ್ ಮಾಡ್ತಾ ಇದ್ದೀವಿ. ಮೊದಲನೇ ದಿವಸ ಇವತ್ತು ದಸರಾ, ಅದು ನನ್ನ ಜೊತೆ ಇದ್ದಾರೆ ಶ್ರೀಮತಿ ಸ್ವರ್ಣ ಸ್ವಾಮಿಯವರು. ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಗಾಜರ್ ಗುಲ್ ಚಾಂದಿನಿ ಅನ್ನೋ ಉಂಡೆ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಇದು ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಬಿಡೋಣ ಫಸ್ಟು, ಆಮೇಲೆ ಕೊಬ್ಬರಿ ತುರಿ, ತೆಂಗಿನಕಾಯಿ ಹಾಕ್ಬೋದು, ತೆಂಗಿನಕಾಯಿ ಸ್ವಲ್ಪ ಹುರಿದು ಹಾಕ್ಬೇಕಷ್ಟೆ. ಓಕೆ, ಆಮೇಲೆ ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ರವೆ, ಚಿರೋಟಿ ರವೆ. ಓಕೆ, ಇದನ್ನು ಚೆನ್ನಾಗಿ ಕೆದಕ್ಬೇಕು. ನೀವು 40 ವರ್ಷ ಹಿಂದೆ ಬಂದ್ರಿ ಮೈಸೂರಿಗೆ, ಆವಾಗ ದಸರಾ ಆಚರಣೆ ಹೆಂಗಿತ್ತು, ಇವಾಗ ಹೆಂಗೆ ಚೇಂಜ್ ಆಗಿದೆ? ಆಗೆಲ್ಲ ದಸರಾ ಅಂದರೆ ಮಹಾರಾಜರನ್ನೇ ಇದು ಇದ್ರ ಮೆರವಣಿಗೆಗೆ ಇದಕ್ಕೆಲ್ಲ ಇದು ಮಾಡಿ ಮಾಡ್ತಾಯಿದ್ರು. ಅರಮನೆಯಲ್ಲಿ ತುಂಬ ಪೂಜೆ ಪುನಸ್ಕಾರ ಮಾಡಿ ಈಗಲೂ ನಡೆಯುತ್ತೆ ಅರಮನೆಯಲ್ಲಿ. ಈಗೇನಾಗುತ್ತೆ ಹೊರಗಡೆ ಇದು ಅಲ್ಲಿ ಸ್ವಲ್ಪ ರಾಜಕೀಯ ಇದರ ಪ್ರಕಾರ ನಡೀತಾ ಇದೆ. ಯಾಕಂದರೆ ಅದು ಅದನ್ನು ಉತ್ಸವಗಳನ್ನೆಲ್ಲ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಆಗ ಇದ್ದಿದ್ದು ಒಂದು ಜನಗಳ ವೈಭವ ಈಗ ಇಲ್ಲ ಅಂತ ಅನಿಸುತ್ತೆ. ಆಗಿಂದ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅದು ಯಾಕೆ ಹೇಗಿದ್ರು ಹಿಂದಿನವರು ಏನ್ ನೋಡ್ಕೊಂಡ್ ಬಂದಿರ್ತಾರೋ ಅದೇ ಚೆನ್ನ ಅಂತೀವಿ. ಈಗ ಹೊಸದಾಗಿ ಏನ್ ಮಾಡಿದ್ರು ಚೆನ್ನಾಗಿಲ್ಲ ಅಂತ ಒಪ್ಕೊಳ್ಳಲ್ಲ ನಾವು ಚೆನ್ನಾಗಿದೆ ಅಂತ. ಹಾಗಾಗಿ ಹಳೇದೇನೆ ಚೆನ್ನ ಅಂತ ಹೇಳಿ ಎಲ್ಲರು ಹೇಳ್ತಾರೆ. ಮತ್ತೆ ಆಗೆಲ್ಲ ಜನಗಳಲ್ಲೆಲ್ಲ ಭಕ್ತಿ ಭಾವ ಎಲ್ಲ ತುಂಬಾ ಚೆನ್ನಾಗಿ ಇತ್ತು ಆಚರಿಸುವಾಗ. ಎಲ್ಲರು ಜನ ಮನೆಗಳಿಗಂತೂ ನೆಂಟರುಗಳಂತೂ ಯಾವಾಗ್ಲೂ 10 ದಿನಾನು ತುಂಬಿರೋರು ದಸರಾಕ್ಕೋಸ್ಕರ. ಇವತ್ತಿನ ದಿವಸದಲ್ಲಿ ಅದೆಲ್ಲ ಕಮ್ಮಿ ಆಗಿದೆ. ಅಂತಂದ್ರೆ ಹೊರದೇಶದವರು ಆ ತರದವರೆಲ್ಲ ಬರ್ತಾ ಇದಾರೆ ನಮ್ಮ ದೇಶ ಇದ್ರದ ಸಂಸ್ಕೃತಿ ಮತ್ತೆ ದಸರಾ ಇದನ್ನೆಲ್ಲ ನೋಡಕ್ಕೆ. ಆದ್ರೆ ನಮ್ಮವರು ಇದ್ರಲ್ಲೆಲ್ಲ ನಮ್ಮ ನೆಂಟರು ಆ ತರದ್ದೆಲ್ಲ ತುಂಬಾ ಕಡಿಮೆ ಆಗೋಗಿದೆ ಅಂತ ನನ್ಗೆ ಹೌದು. ಸ್ವಲ್ಪ ಆರ್ಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕು.